ಹತ್ತಿರವಾಗ್ತಾ ಇದ್ದಂತೆ ನಿಲ್ಲದಂತಹ ಗಿಫ್ಟ್ ರಾಜಕೀಯ ಬಿಜೆಪಿ ಎಎಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಗಿಫ್ಟ್ ಹಂಚಿಕೆಯ ಒಂದು ಪಾಲಿಟಿಕ್ಸ್ ಕಂಡು ಬರ್ತಾ ಇದೆ। ಇನ್ನೇನು ಚುನಾವಣೆ ಹತ್ರ ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಗಿಫ್ಟ್ ಗಳನ್ನು ಕೊಡುವುದರ ಮೂಲಕ ಮತಗಳನ್ನು ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ। ಇದು ಬಿಜೆಪಿ ಮತ್ತು ಎಎಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಗಿಫ್ಟ್ ಹಂಚಿಕೆ ನಡೀತಾ ಇದೆ। ಮತದಾರರಿಗೆ ಹಂಚಲು ತಂದಿದಂತಹ ಗಿಫ್ಟ್ ಪೊಲೀಸರ ವಶಕ್ಕೆ ಸೇರ್ಕೊಂಡಿದೆ। ಗಿಫ್ಟ್ ವಶಕ್ಕೆ ಪಡೆದಂತಹ ಪಾತ್ಪಾಳ್ಯ ಠಾಣಾ ಪೊಲೀಸರು ಬಿಜೆಪಿ ಆಕಾಂಕ್ಷಿ ಮುನಿರಾಜು ಹಂಚಲು ತಂದಿದಂತಹ ಫುಡ್ ಕಿಟ್ ಇದು 300ಕ್ಕೂ ಹೆಚ್ಚು ಫುಡ್ ಕಿಟ್ ವಶಕ್ಕೆ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ। ಇದು ಬಿಜೆಪಿ ಮತ್ತು ಎಎಪಿ ಇಂದ ಗಿಫ್ಟ್ ಪಾಲಿಟಿಕ್ಸ್ ಗಿಫ್ಟ್ ರಾಜಕೀಯ ನಡೀತಾ ಇರುವಂಥದ್ದು। ಚುನಾವಣೆ ಹತ್ತಿರವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮತದಾರರನ್ನು ತಮ್ಮತ್ತ ಸೆಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಜನರಿಗೆ ಒಂದಷ್ಟು ಗಿಫ್ಟ್ಗಳನ್ನು ಕೊಡುವುದರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಬ್ಬರು ಫುಡ್ಗಳನ್ನು ಕೊಡುವುದರ ಮೂಲಕ, ಇನ್ನು ಕೆಲವರು ಕುಕ್ಕರ್ಗಳಿರಬಹುದು, ಬೇರೆ ಬೇರೆ ರೀತಿಯಾಗಿ ಗಿಫ್ಟ್ಗಳನ್ನು ಕೊಡುವುದರ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ। सो ಹಾಗಾಗಿ ಒಂದು ಕಡೆ ಟಿಕೆಟ್ ಹಂಚಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಆ ಒಂದು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವಂತಹವರು ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಈಗ ಮಗ್ನರಾಗಿದ್ದಾರೆ। ಅದಕ್ಕಾಗಿಯೇ ಗಿಫ್ಟ್ಗಳನ್ನು ಕೊಡುವುದರ ಮೂಲಕ ಜನಗಳನ್ನು ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ। ಬಿಜೆಪಿ ಟಿಕೆಟ್ ಆಕಾಂಕ್ಷಿ ರಾಮಲಿಂಗಪ್ಪ ಹಂಚುತ್ತಿದ್ದಂತಹ ಗಿಫ್ಟ್ ಈಗ ಸೀಸ್ ಆಗಿದೆ। ರಾಮಲಿಂಗಪ್ಪ ಹಂಚುತ್ತಿದ್ದಂತಹ ಪಂಚೆ, ಸೀರೆ, ಲೋಟ, ಬೆಳ್ಳಿ ದೀಪ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು। ಎಎಪಿ ಪಕ್ಷದ ಮಧುಸೀತಪ್ಪ ಮತದಾರರಿಗೆ ಹಂಚುತ್ತಾ ಇದ್ದಂತಹ ಪೊರಕೆಯನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ। 2800ಕ್ಕೂ ಹೆಚ್ಚು ಪೊರಕೆಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ। DCNM ನಾಗರಾಜ್ ಆದೇಶದಂತೆ ಗಿಫ್ಟ್ ವಶಕ್ಕೆ ಪೊಲೀಸರು ತೆಗೆದುಕೊಂಡಿರುವಂಥದ್ದು। ವಿಭಿನ್ನ ರೀತಿಯಾದಂತಹ ಗಿಫ್ಟ್ಗಳನ್ನು ಇಲ್ಲಿ ಹಂಚಿಕೆ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ। ಇಷ್ಟು ದಿನಗಳ ಕಾಲ ಮಿಕ್ಸರ್ ಗ್ರೈಂಡರ್ ಇರಬಹುದು, ಕುಕ್ಕರ್ ಇರಬಹುದು, ಹೀಗೆ ನಾನಾ ರೀತಿಯ ಗಿಫ್ಟ್ಗಳನ್ನು ಕೊಡ್ತಾ ಇದ್ರು। ಇಲ್ಲಿ ಪೊರಕೆಗಳನ್ನು ಹಂಚೋದ್ರ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ। ರಾಮಲಿಂಗಪ್ಪ ಪಂಚೆ, ಸೀರೆ, ಲೋಟ, ಬೆಳ್ಳಿ ದೀಪ ಇವೆಲ್ಲವನ್ನ ಕೂಡ ಹಂಚಿಕೆ ಮಾಡ್ತಾ ಇದ್ರು। ಆ ಸಂದರ್ಭದಲ್ಲಿ ನಾಗರಾಜ್ ಒಂದು ಆದೇಶದ ಮೇಲೆ DC ಆಗಿದ್ದಂತಹ NM ನಾಗರಾಜ್ ಅವರ ಆದೇಶದಂತೆ ಗಿಫ್ಟ್ ವಶಕ್ಕೆ ಈಗ ತೆಗೆದುಕೊಂಡಿದ್ದಾರೆ। ಸುಮಾರು 2800ಕ್ಕೂ ಹೆಚ್ಚು ಪೊರಕೆಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ। ನಾವು ವಿಜುವಲ್ಸಲ್ಲೂ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಕುಕ್ಕರನ್ನು ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮಿಕ್ಸಿ ಇರ್ಬೋದು, ಹೀಗೆ ನಾನಾ ರೀತಿಯಾದಂತಹ ಆಮಿಷಗಳನ್ನು ಒಡ್ತಾ ಇರೋದನ್ನು ಮತದಾರರಿಗೆ ನಾವು ಗಮನಿಸ್ತಾ ಇದ್ದೀವಿ। ಮತ್ತೊಂದು ಕಡೆ ಫುಡ್ಗಳನ್ನು ಗಿಫ್ಟ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ। ರೇಷನ್ ಏನೆಲ್ಲ ಬೇಕು, ಒಂದು ತಿಂಗಳಿಗೆ ಆಗುವಂಥದ್ದು ಅಷ್ಟು ರೇಷನ್ಗಳನ್ನು ಮತದಾರರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ। ಅಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ, ಅವರನ್ನು ವಶಕ್ಕೆ ಅಂದರೆ ಆ ಗಿಫ್ಟ್ಗಳೆಲ್ಲವನ್ನ ಸಹ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ। ಇದು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ರಾಮಲಿಂಗಪ್ಪ ಹಂಚುತ್ತಿದ್ದಂತಹ ಗಿಫ್ಟ್ ಇದು ಸೀಸ್ ಆಗಿದೆ। ರಾಮಲಿಂಗಪ್ಪ ಹಂಚುತ್ತಿದ್ದಂತಹ ಪಂಚೆ ಇರಬಹುದು, ಸೀರೆ, ಲೋಟ, ಅದರಲ್ಲೂ ಬೆಳ್ಳಿ ದೀಪ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ। ಎಎಪಿ ಪಕ್ಷದ ಮಧುಸೀತಪ್ಪ ಮತದಾರರಿಗೆ ಹಂಚುತ್ತಿದ್ದಂತಹ ಪೊರಕೆಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ। ಇದು ವಿಭಿನ್ನವಾದಂತಹ ಗಿಫ್ಟ್, ಸುಮಾರು 2800ಕ್ಕೂ ಹೆಚ್ಚು ಪೊರಕೆಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ। DC ಆಗದಂತಹ NM ನಾಗರಾಜ್ ಆದೇಶದ ಒಂದು ಮೇರೆಗೆ ಈ ಗಿಫ್ಟ್ಗಳೆಲ್ಲವನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ। ಮತದಾರರನ್ನು ಸೆಳೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ನಡೆಸ್ತಾ ಇದ್ದಾರೆ। ಜೊತೆಗೆ ಮತದಾರರಿಗೆ ಗಿಫ್ಟ್ ಕೊಡುವುದರ ಮೂಲಕ ಆಮಿಷಗಳನ್ನು ಒಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ।